ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ವಿಭಿನ್ನ ಚಿತ್ರ ಅಂತ ಎಲ್ಲರೂ ಗೊತ್ತಿದೆ. ಬಟ್ ನಮ್ಗೇನಂದ್ರೆ ಒಂದ್ ಸ್ಯಾಟಿಸ್ಫೈ 100% ಆ ಒಂದು ಏನೊಂದು ಎಕ್ಸ್ಪೆಕ್ಟೇಷನ್ ಇದೆಯೋ ಅದು 100% ರೀಚ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಆ ಸಿನಿಮಾದಲ್ಲಿ ಆ ಕ್ವಾಲಿಟೀಸ್ ಇದೆ, ಕಥೆ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಸಂಭಾಷಣೆ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಎಲ್ಲವೂ ಒಂಥರ ವಿಭಿನ್ನವಾದ ಚಿತ್ರ. ಒಟ್ಟಿನಲ್ಲಿ ಆ ರಕ್ತ ಕಂಡಿರೋ ಒಂದು ವಿಭಿನ್ನ ಚಿತ್ರ ಅಂತಾನೆ ಹೇಳ್ಬೇಕು. ಒಂದ್ ಶೇಡ್ ಎಕ್ಸ್ಪ್ಲೈನ್ ಮಾಡೋಕ್ಕಲ್ಲ, ಥಿಯೇಟರ್ ಅಲ್ಲಿ ನೋಡಬೇಕು. ಒಂದು ಏಜ್ಡ್ ಕ್ಯಾರೆಕ್ಟರ್, ಫಾದರ್ ಕ್ಯಾರೆಕ್ಟರ್ ಬರುತ್ತೆ, ಒಂದು ಮಗ ಸಾಫ್ಟ್ ಕ್ಯಾರೆಕ್ಟರ್ ಬರುತ್ತೆ, ಒಬ್ಬ ಸೈಕೋಪ್ಯಾತ್ ತರ ಒಂದು ಕ್ಯಾರೆಕ್ಟರ್ ಬರುತ್ತೆ. ಇದು ಮೂರು ವಿಭಿನ್ನವಾದ ಕ್ಯಾರೆಕ್ಟರ್ಗಳು. ಇನ್ನೊಂದು ಸೆಕೆಂಡ್ ಹಾಫ್ ಅಲ್ಲಿ ಒಂದು ಬಹಳ ವಿಚಿತ್ರವಾದ ಕ್ಯಾರೆಕ್ಟರ್ ಒಂಥರ, ಅದು ಧೂಳೆಬ್ಸುತ್ತೆ ಅಂತಾರಲ್ಲ ಆತರ ಕ್ಯಾರೆಕ್ಟರ್, ಅದೇ ಮನಸ್ಸಲ್ಲಿ ಇಲ್ಲ ಅದು ಕೊನೆವರೆಗೂ ಪಿಕ್ಚರ್ ಅಲ್ಲಿ. ಅದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಅಲ್ಲ. ನಿಜವಾಗ್ಲೂ ಈ ಏನು ಅವ್ರ ಹತ್ರ ನಾನು ಒಂದೇ ಒಂದು ಕಲ್ತಿದ್ದು ಅಂದ್ರೆ, ಎಲ್ಲೋ ಕೆಲಸದ್ದು ನನಗೆ ಕೆಲವು ಕಡೆ ಕಾಂಪ್ರಮೈಸ್ ಆಗ್ಬಿಡ್ತೀನಿ ತುಂಬಾ, ಕೆಲ ಕಡೆ ಓಕೆ ಪರವಾಗಿಲ್ಲ ಇದು ಅಂತ. ಆ ಮನುಷ್ಯ ಕಾಂಪ್ರಮೈಸ್ ಆಗೋ ಡೈರೆಕ್ಟ್ರೇ ಅಲ್ಲ. ಒಂದು ಸಣ್ಣದಿದ್ರು ಕೂಡ ಅದನ್ನ ಒಂದು 10 ದಿನ ಬಿಟ್ಟು ಮತ್ತೆ ರೀಶೂಟ್ ಮಾಡ್ತಾರೆ ಹೊರತು ಅದನ್ನ ಬಿಡಲ್ಲ. ಇಲ್ಲ ಸರ್, ಅದು ಹಂಗೆ ಬರಬೇಕದು. ಸೊ ಇಷ್ಟು ನಂಬಲ್ಲ ನೀವು, ಇದು ಪಿಕ್ಚರ್ ಸ್ಟಾರ್ಟ್ ಆಗಿ ಎರಡು ವರ್ಷ ಆಗ್ತಾ ಬಂತು ಹತ್ತತ್ರ. ಇವತ್ತು ಕೆಲಸ ಮಾಡ್ತೀವಿ ನಾವು, ಇವತ್ತು ಕೂಡ DTS ಮಿಕ್ಸಿಂಗ್ ಅಲ್ಲಿ ಕೆಲವು ಏನೋ ಒಂದೊಂದು ಸಂಭಾಷಣೆ ಇದು ಮಾಡಬೇಕು, ಆ ಸೌಂಡ್ ಹಿಂಗ್ ಬರಬೇಕು, ಮ್ಯೂಸಿಕ್ ಹಿಂಗ್ ಬರಬೇಕು ಅಂತ ವರ್ಕ್ ಮಾಡ್ತಾ ಇದ್ದಾರೆ. ವೆರಿ ಗುಡ್ ಟೆಕ್ನಿಷಿಯನ್, ತುಂಬಾ ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ. ಭಯ ಹೆಂಗೆ ಅಂದ್ರೆ ಅಷ್ಟು ಮಾಡಕ್ ಸಾಧ್ಯನ ನಮ್ ಕೈಲಿ ಅಂತ ಮಾಡಿದೀನಿ. ಅದನ್ನ ಬೇರೆಯವ್ರು ನೋಡಿ ಹೇಳಿದಾಗ ಒಂದ್ ಸ್ವಲ್ಪ ಭಯ ಕಡಿಮೆ ಆಗುತ್ತೆ ಅಷ್ಟೇ, ನಮಗ್ ಗೊತ್ತಾಗಲ್ಲ. ಅದು ಬೇರೆಯವ್ರು ನೋಡಿ ಇಲ್ಲ ತುಂಬಾ ಚೆನ್ನಾಗಿದೆ, ಇಲ್ಲ ಬಹಳ ಚೆನ್ನಾಗಿದೆ, ಅಭಿನಯ ಚೆನ್ನಾಗಿದೆ ಆತರ ಇತರ ಅಂತ ಹೇಳಿದಾಗ ಒಂಥರ ಖುಷಿ ಆಗುತ್ತೆ ಅಷ್ಟೇ. ಏನ್ ವಯಸ್ಸಾಯ್ತಲ್ರಿ, ಏನ್ ಬೀರಿದ ಪಾತ್ರ ಏನು. ಸ್ವಲ್ಪ ಏನೋ ಒಬ್ಬ ಏಜ್ಡ್ ಕ್ಯಾರೆಕ್ಟರ್, ಆಕ್ಚುಲಿ ಅದು ಫಸ್ಟ್ ಟೈಮ್ ಅಷ್ಟೊಂದು ಏಜ್ಡ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು. ನೋಡಿ ನೀವ್ ಹೇಳ್ಬೇಕಲ್ಲ ಹೇಗಿದೆ ಏಜ್ಡ್ ಕ್ಯಾರೆಕ್ಟರ್, ಸೂಟ್ ಆಗಿದ್ಯಾ, ಯಾವ ತರ ಮಾಡಿದೀನಿ. ಹಂಗ್ ಮರೆಯಕ್ಕೆ ಆಗಲ್ಲ, ಯಾಕಂದ್ರೆ ಅದ್ರ ಸಂಭಾಷಣೆ ಬೇರೆ ತರ ಇರುತ್ತೆ, ಅದ್ರ ಗೆಟಪ್ ಬೇರೆ ತರ ಇರುತ್ತೆ, ಮ್ಯಾನರಿಸಮ್ ಬೇರೆ ತರ ಇರುತ್ತೆ. ಸೊ ಅದು ಬೇರೆ ಬೇರೆನೆ ಇರುತ್ತೆ ಒಂದೊಂದು ಕ್ಯಾರೆಕ್ಟರ್. ಅದೇ ಈ ಚಿತ್ರ ತುಂಬಾ ಸ್ಪೆಷಲ್ ಅಂದ್ರೆ ಸ್ಕ್ರೀನ್ ಪ್ಲೇ ತುಂಬಾ ಅದ್ಭುತವಾಗಿ ಮಾಡಿರೋ ಸ್ಕ್ರೀನ್ ಪ್ಲೇ ಅದು. ಸೊ ಅದು ಬಹಳ ಪ್ಲಸ್ ಇದೆ ಈ ಪಿಕ್ಚರ್ ಅಲ್ಲಿ. ಅಲ್ಲ ಇದೇನಂದ್ರೆ ಕೆಲವು ಒಂದು 2-3 ಸಾಂಗ್ ನ ನಾವು ಏನೋ ಆ ಮೂಲ ಏನಿತ್ತು ಅದರಿಂದನೇ ತಗೊಂಡಿದೀವಿ. ಒಂದ್ ಸಾಂಗ್ ಮಾತ್ರ ಸ್ಪೆಷಲ್ ಆಗಿ ಮಾಡಿದಾರೆ ಅವ್ರು ಹೊಸದಾಗಿ. ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಇದನ್ನ ಸಾಂಗ್ ತರ ಇದೆ ಅಷ್ಟೇ, ಸಾಂಗ್ ಅಲ್ಲಿ ಸ್ಪೆಷಲ್ ಇದೆ ಅಂತ ಹೇಳಕ್ಕಲ್ಲ. ಈ ಸಿನಿಮಾ ಸಾಂಗ್ ಗೋಸ್ಕರ, ಡೈಲಾಗ್ ಗೋಸ್ಕರ, ಅದಕ್ಕೋಸ್ಕರ ಅಲ್ಲ, ಬರೀ ಸ್ಕ್ರೀನ್ ಪ್ಲೇ ಪರ್ಫಾರ್ಮೆನ್ಸ್ ಕಥೆಗೋಸ್ಕರ ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಹೈಲೈಟ್ ಇರೋದೇ ಅದು. ಹೌದು, ಇಲ್ಲ ನಿಜವಾಗ್ಲೂ ಅವ್ರೇನಂದ್ರೆ ನನಗೆ ಅನ್ನಿಸ್ತಿಲ್ಲ ಅವ್ರು ಹೊಸಬ್ರು ಅಂತಾನೆ ಅನ್ನಿಸ್ತಿಲ್ಲ ನನಗೆ. ಯಾಕಂದ್ರೆ ಅಷ್ಟು ಈಸಿಯಾಗಿ ಮಾಡೋರು, ಎನಿ ಕ್ಯಾರೆಕ್ಟರ್, ಎನಿ ಡೈಲಾಗ್ ಇರ್ಬೋದು, ಫೇಷಿಯಲ್ ಎಕ್ಸ್ಪ್ರೆಷನ್ ಇರ್ಬೋದು, ಈಸಿಯಾಗಿ ಮಾಡೋರು. ಅವಾಗ ಅನ್ಸೋದು ಕಲಾವಿದರ ವಂಶ, ಕಲಾವಿದರ ರಕ್ತ ಹರಿತಾ ಇದೆ, ಒಂದು ಜೈಮಾಲಾ ಅಂತ ಅವ್ರ ಮಗಳಲ್ವಾ. ನಾನು ಹೇಳ್ತಿದ್ದೆ ಏನ್ರಿ ಅಷ್ಟು ಈಸಿಯಾಗಿ ಮಾಡ್ತಾರಲ್ಲ ಇವರು, ಫಸ್ಟ್ ಫಿಲಮ್ ನಾವೇನು ಹೇಳ್ಕೊಡೋದೇ ಬೇಡ ಇವ್ರಿಗೆ. ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅವ್ರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಥರಿನ್ ಅಂತ ಇನ್ನೊಂದು ಹುಡುಗಿ ಮಾಡಿದ್ದಾರೆ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು 2 ಕ್ಯಾರೆಕ್ಟರ್ ಮಾಡಿದ್ದಾರೆ, ಅಂದ್ರೆ ಫಾದರ್ಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ಲವರ್ ಆಗಿ ಮತ್ತೆ ತಾಯಿಯಾಗಿ, ಎರಡೂ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸ್ಪೆಷಲ್ ಗೆಸ್ಟ್ ಅಪಿಯರೆನ್ಸ್ ತರ ಭೂಮಿಕಾ ಚಾವ್ಲಾ ಮಾಡಿದ್ದಾರೆ. ಅದೇ ಈಗ ಸ್ವಲ್ಪ ನೋಡಿ, ಅದೇ ಹೇಳಿದ್ದು ಏನೋ ಅದೃಷ್ಟ ಲಕ್ಷ್ಮಿ ಒಲ್ದು ಬರ್ಬೇಕಾದ್ರೆ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಅವಾಗ ಮಾಡ್ಲೇಬೇಕು ಅಂತ ಗಲಾಟೆ ಮಾಡಿದ್ರು ಆಗ್ಲಿಲ್ಲ. ಈಗ ನೋಡಿ ಅವ್ರ ಟೈಮ್ ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅಂದ್ರೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂತ ಒಂದು ಒಳ್ಳೆ ದಿನ ಸಿಗದೇ ದೊಡ್ಡ ವಿಷಯ. ಅದು 27ನೇ ತಾರೀಕು, 27/2/2009 ಒಳ್ಳೆ ದಿನ. ಸೊ ಎಲ್ಲ ಕೂಡ್ ಬಂದಿದೆ ಅವ್ರಿಗೆ, ತುಂಬಾ ಇಷ್ಟು ದಿನ ಕಾದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಅಭಿಮಾನಿಗಳು ಯಾವಾಗ್ಲೂ ನನ್ನ ಹಿಂದೆ ಏನೋ ಬೇರೆ ತರ ಬಯಸ್ತಾರೆ, ಏನೋ ವಿಭಿನ್ನವಾಗಿ ಏನೋ ಬೇರೆ ತರ ಪ್ರಯತ್ನ ಬಯಸ್ತಾರೆ. ಅದನ್ನ ನಾ ಟ್ರೈ ಮಾಡ್ತಾನೆ ಇರ್ತೀನಿ, ನನಗೂ ಅದು ಆಸೆ. ಆಕ್ಟಿಂಗ್ ಮಾಡ್ಬೇಕಾರಾಗ್ಲಿ, ಡೈರೆಕ್ಷನ್ ಮಾಡ್ಬೇಕಾರಾಗ್ಲಿ, ನನಗೇನೋ ಬೇರೆ ಕೊಡಬೇಕು, ಬೇರೆ ಏನೋ ಹೇಳ್ಬೇಕು ಅನ್ನೋ ಆಸೆ. ಅದನ್ನ ಈ ಚಿತ್ರದಲ್ಲಿ ಟ್ರೈ ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಕಷ್ಟಪಟ್ಟೆ. ಯಾಕಂದ್ರೆ ಒಂದು ಭರತನಾಟ್ಯಂ ಕ್ಯಾರೆಕ್ಟರ್ ಇದೆ, ಅದು ಒಂದೊಂದು ವಾರ ತಿಂಗಳು ನಾನು ಪ್ರಾಕ್ಟೀಸ್ ಮಾಡಿದೆ, ಇಲ್ಲಾಂದ್ರೆ ಮಾಡೋಕ್ಕೆ ಆಗಲ್ಲ ಅದು, ಯಾಕಂದ್ರೆ ಅಷ್ಟು ಈಸಿ ಅಲ್ಲ. ಸೊ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಆದಂತ ಬಾಡಿನೆಲ್ಲ ಇಳಿಸ್ಕೊಂಡು ಏನೋ ವೆಯ್ಟ್ ಕಡಿಮೆ ಮಾಡಿ ಮಾಡಿದ್ದೀನಿ. ನೋಡೋಣ ಜನ, ನಮ್ಮ ಅಭಿಮಾನಿಗಳು, ಜನಗಳು ಹೇಗೆ ನಮಗೆ ಸ್ವೀಕಾರ ಮಾಡ್ತಾರೆ, ಹೇಗೆ ಇಷ್ಟಪಡ್ತಾರೆ. ನನಗೇನೋ ತುಂಬಾ ಕಾನ್ಫಿಡೆನ್ಸ್ ಇದೆ ಇಷ್ಟಪಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ, ಗಾಡ್ ಫಾದರ್ ಚಿತ್ರತಂಡಕ್ಕೆ ನಾನೇ ವಿಶ್ವ